ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಪ್ಪು ಸತ್ಯ ಲೈಫ್ ಸ್ಟೈಲ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಅಣ್ಣನ ಮಗನ ಧಾರೆಯ ಮುಹೂರ್ತದ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಧಾರೆಯ ಮುಹೂರ್ತ ಟೈಮ್ ಬಂದು 10:30 to 11:20 ಇತ್ತು. ಇಲ್ಲಿ ಬೆಳಗ್ಗೆ ಹುಡುಗಿ ಗೌರಿ ಪೂಜೆ ಮಾಡಿದರು. ಈ ವಿಡಿಯೋದಲ್ಲಿ ನಾನು ಕಾಶಿ ಯಾತ್ರೆ ಮತ್ತು ಸಮನ್ಮಾಲೆ ಮತ್ತು ಮಾಂಗಲ್ಯ ಧಾರಣೆ ಆಮೇಲೆ ಸಪ್ತಪತಿ ಇಷ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಕಡೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ. ಮತ್ತು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. Thank you.
ನೋಡಿ ಸರ್, ಹಾಗೆ ಸರ್ ಹಾಗೆ ಇಟ್ಕೊಳ್ಳಿ ಸರ್, ನೋಡಿ ಸರ್ ಕೇಳಿ ಕೇಳಿ ಸರ್, ಕ್ಯಾಮ್ರಾ ಸರ್ ಸರ್ ಒಂದು ಫೋಟೋ ಮಂಟಪಕ್ಕೆ ಬನ್ನಿ, ಸಭಾ ಮಂಟಪದಲ್ಲಿ ತಾಳಿ ಕಟ್ಟಿ ಕನ್ಯಾದಾನ ಮಾಡ್ಕೊಡ್ತೀವಿ, ಕನ್ಯೆ ಜೊತೆಲಿ ಕರ್ಕೊಂಡು ಕಾಶಿ ಯಾತ್ರೆ ಮಾಡಿ ಅಂತ ಹೇಳ್ತಾ ಇದಾರೆ. ಈಗ ಏನ್ ಮಾಡ್ತೀವಿ, ಅಪ್ಪಂಗ್ ಮಾತು ಕೊಟ್ಟಿದ್ರಿ ಅಂತ ಕಾಶಿ ಯಾತ್ರೆಗೆ ಹೋಗ್ತೀಯೋ ಅದು ಕೇಳ್ತಾ ಇದಾರೆ ಅಂತ ಹುಡುಗಿ ಮನೆ ಬರ್ತೀಯೋ ಹೇಳಿ ಬೇಗ. ಏ ನರಸಿಂಹ, ನೀನ್ ಬೇವು ನೀ ಫಸ್ಟ್ ಹಾಕು. ನರಸಿಂಹ ನೀನ್ ಫಸ್ಟ್ ಹಾಕು. ಎಲ್ಲರಿಗೂ ಅಲ್ಲಿ ಹಿಂದೆ ಕೊಡಿ, ತುಂಬಾ ತುಂಬಾ ಕೊಡಿ, ತುಂಬಾ ಹಂಗಿಡ ಹಂಗೆ ಕೊಡಪ್ಪ ಎಲ್ಲಾರ್ಗು. ಇನ್ನೊಂದು
ಬರ್ರಿ ನೀವು ಕಡೆ ಬರ್ರಿ ಪ್ರೀತಿ ಬನ್ನಿ ದೊಡಮ್ಮನ್ ಕರೀರಿ ದೊಡಮ್ಮನ್ ಸಾಕು ಮೂರ್ ಸಲ ಅಂದ್ರೆ ಸಾಕು ಆಮೇಲೆ ಇವರು ಉದಯ ಪುರುಷ ಭವಾನಶನೆ ಅಭಿ ತಸ್ಮಾಜಾಯತ ಶ್ರೀಮನ್ನಾರಾಯಣ
ಈಗ ಹುಡುಗನ್ ನೋಡ್ತಾ ಹೇಳ್ಬೇಕು ಇಷ್ಟೋ ತನಕ ಸಂಕಲ್ಪ ಹೇಳಿದಿರಿ. 20 ವರ್ಷ ಸಾಕಿದಂತ ನನ್ನ ಮಗಳನ್ನ ಇವತ್ತು ದಿವಸ ನಿನ್ನ ಕುಟುಂಬಕ್ಕೆ ನಾನು ಕೊಡ್ತಾ ಇದ್ದೀನಿ. ಆದ್ದರಿಂದ ಇದಕ್ಕೆಲ್ಲ ಸಾಕ್ಷಿ ಯಾರು? ಲಕ್ಷ್ಮೀ ನಾರಾಯಣ, ಸೂರ್ಯ, ಚಂದ್ರ, ಪಂಚಭೂತಗಳು, ಇಲ್ಲಿ ಬಂದಿರತಕ್ಕಂತ ಪರಮ ಭಾಗವತರು, ಗುರು ಹಿರಿಯರು ಎಲ್ಲರೂ ಕೂಡ ಸಾಕ್ಷಿ ಆಗಿದ್ದಾರೆ. ಮಗಳನ್ನ ನಿನ್ನ ನಂಬಿ ನಿನ್ನ ಕೈ ಕೊಡ್ತಾ ಇರೋದ್ರಿಂದ ರೆಪ್ಪೆ ಯಾವ ರೀತಿ ಕಣ್ಣನ್ನು ಕಾಪಾಡುತ್ತೋ ಆ ರೀತಿಯಾಗಿ ನನ್ನ ಮಗಳನ್ನ ಕಾಪಾಡ್ತೀಯ ಅನ್ನುವಂತ ನಂಬಿಕೆ ವಿಶ್ವಾಸದಲ್ಲಿ ನಾನು ದೇವತಾ ಪ್ರಮಾಣದಲ್ಲಿ ಇವತ್ತು ದಿವಸ ನಿನ್ನ ಕೈಗೆ ಕಾಯಿ ತಾಂಬೂಲ ಸಹಿತವಾಗಿ ನಿನ್ನ ಕುಲ ಉದ್ಧಾರವಾಗಬೇಕು ಅಂತ ಅಂಬೆಗಳ ಕೃಷ್ಣನ ಇಟ್ಟು ಕನ್ಯಾದಾನ ಮಾಡ್ತಾ ಇದ್ದೀನಿ, ಉಚಿತ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ನಾನು ಮಂತ್ರ ಹೇಳ್ಕೊಡ್ತೀನಿ, ಆ ಬೋಲಿ ಕನ್ಯಾಂ ಕನ್ಯಾಂ ಕನಕ ಸಂಪನ್ನ ಸರ್ವ ಆಭರಣೈಃ ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಅರವಿಂದ ಲಯಾಮಿ ಮಾಂ ಕನ್ಯಾಂ ಅಗ್ರತೋ ಭೂಯಾತ್ ಕನ್ಯಾಮೇ ದೇವಿ ಪಾರ್ಶ್ವತಃ ಕನ್ಯಾಮೇ ಸರ್ವತೋ ಭೂಯಾತ್ ಕರ ತದ್ವಾ ಮೋಕ್ಷಮಾಪ್ನುಯಾತ್ ವಿಶ್ವಂಭರಾಃ ಪಂಚಭೂತಾಃ ಸಾಕ್ಷಿಣ್ಯಾ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ ಕಾರಣಾಯ ಚ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಧೀಮತೇ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮ ಕಾಮಾರ್ಥ ಸಿದ್ಧಯೇ ಲಕ್ಷ್ಮೀ ರೂಪಾಂ ಇಮಾಂ ಕನ್ಯಾಂ ತುಭ್ಯಂ ಶ್ರೀಧರ ರೂಪಿಣಿ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಯ. ಅವನು ನೋಡ್ತಾ ಹೇಳಿ ಧರ್ಮೇ ಚ ಕಾಮೇ ಚ ನಾತಿ ಚರಿತವ್ಯ ನಾತಿ ಚರಿತವ್ಯ. ಕನ್ಯಾ ಪಿತ ಕೇಳ್ಕೊಳ್ತಾ ಇದ್ದಾರೆ, ನಿನ್ನ ಶ್ರೀಧರ ರೂಪನಾಗಿ ನೋಡ್ತಾ ಇದ್ದೀನಿ, ನಾರಾಯಣ ರೂಪದಲ್ಲಿ ನೋಡ್ತಾ ಇದ್ದೀನಿ, ಆದ್ದರಿಂದ ಮಹಾಲಕ್ಷ್ಮಿಯ ರೂಪದಲ್ಲಿರ್ತಕ್ಕಂಥ ನನ್ನ ಮಗಳನ್ನ ಇವತ್ತಿನ ದಿವಸ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷದಲ್ಲಿ ಧರ್ಮದಲ್ಲಿ ಅರ್ಥದಲ್ಲಿ ಯಾವುದರಲ್ಲೂ ಕೂಡ ಮೀರದೆ ಇದ್ದ ಹಾಗೆ, ಯಾಕೆಂದರೆ ಅತಿಯಾದರೆ ಅಮೃತವೂ ವಿಷವಾಗತ್ತೆ. ಆದ್ದರಿಂದ ಧರ್ಮಕ್ಕೆ ಹಾಗೂ ಅರ್ಥಕ್ಕೆ ಕಾಮಕ್ಕೆಲ್ಲ ಮಿತಿ ಇರಲಿ, ಆ ರೀತಿಯಾಗಿ ಅವಳನ್ನು ಕಾಪಾಡಬೇಕು, ಕಾಪಾಡ್ತೀಯ ಅನ್ನುವಂಥ ನಂಬಿಕೆಯಿಂದ ನಿನ್ನ ಕೈ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ಮಂತ್ರಪೂರ್ವಕವಾಗಿ ಕನ್ಯಾದಾನವನ್ನು ಮಾಡ್ತಾ ಇದ್ದಾರೆ. 3 ಸಲ ನೀರಾಕ್ಷಿ
ಅತ್ತಯ್ಯ ಮಗಳೇ ಮುತ್ತಿನ ಚಂಡೆ ಮುತ್ತಿನ ಚಂಡೆ ವರ್ತಿಕಾ ವಾಜಪೇಯಿ ಕೇಳಿಸ್ತಾ ಇಲ್ಲ ಅನ್ಬೇಕು ಚಲುವಿನ ರಸ ಮಂದದ ರಸ.